ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟು 1 ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 ರಿಂದ 2.5 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಮತ್ತು ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ ಸಾಸಿವೆ, ಕಡಲೆಬೇಳೆ, ಕರಿಬೇವು, 3 ಒಣಮೆಣಸಿನ್ಕಾಯಿ, 2 ಈರುಳ್ಳಿ. ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ನೀವು. ಮತ್ತು ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ಚಾಪ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪು. ಮೊದಲನೇದಾಗಿ ಒಂದು ಬಾಣಲಿನ ಬಿಸಿ ಇಟ್ಟು ಅದಕ್ಕೆ ರವೆ ಹಾಕ್ಕೊಂಡು ಹುರ್ಕೊತೀನಿ. ಡ್ರೈ ಆಗಿ ಹುರ್ಕೊತೀನಿ. ಎಣ್ಣೆ ಏನೂ ಯೂಸ್ ಮಾಡಲ್ಲ. ಆ ಥರ ಹುರ್ಕೊಂಡು ಸ್ವಲ್ಪ ಬಿಸಿ ಆಗುತ್ತಾ ಅಂತ ನೋಡಬೇಕು. ಅಂದರೆ ಸ್ವಲ್ಪ ಸುಡೋ ಥರನೇ ಬಿಸಿಯಾಗಿರಬೇಕು. ಅದಾದಮೇಲೆ ಒಂದು ಪ್ಲೇಟ್ನ ಸೈಡಲ್ಲಿ ಇಟ್ಕೊಂಡಿರಬೇಕು. ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಡಬೇಕು. ಅದೇ ಬಿಸಿಗೆ 2 ಸ್ಪೂನಷ್ಟು ಎಣ್ಣೆ, ಮತ್ತು ಸಾಸಿವೆ, ಕಡಲೆಬೇಳೆ, ಕರಿಬೇವು, ಮತ್ತು ಈರುಳ್ಳಿ, ಮತ್ತು ಮೆಣಸಿನ್ಕಾಯಿ ಇರೋದನ್ನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಈ ಟೈಮಲ್ಲೇ ಬೇಕಾದರೆ ಹಸಿ ಕಾಳಾದರೂ ಆಗ್ಬೋದು, ಅಥವಾ ತರಕಾರಿ ಆ ಥರದ್ದೆಲ್ಲ ಹಾಕ್ಕೋಬೋದು, ನಿಮ್ಮಿಷ್ಟ ಅದು. ನಾನು ಇದು ನಾರ್ಮಲ್ಲಾಗಿ ತೋರಿಸ್ತಿರೋದು, ಯೂಶ್ವಲಾಗಿ ಮಾಡೋ ಅಂಥದ್ದು ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತಿದ್ದೀನಿ. ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಡ್ತಿದ್ದೀನಿ. ಈ ಥರ ಕುದಿ ಬಂದಮೇಲೆ ರವೆ ಹಾಕ್ಕೋಬೇಕು. ರವೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು. ಉರಿ ಕಡಿಮೆ ಇಟ್ಕೊಂಡಿರಬೇಕು. ಫ್ಲೇಮ್ ಆದಷ್ಟು ಕಡಿಮೆ ಇಟ್ಕೊಂಡು ಕಲಿಸ್ತಾ ಇರಬೇಕು. ಈ ಮಿಕ್ಕಿರೋಂಥ ಕಾಯಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಈ ಥರ 1-2 ಟೈಮ್ಸ್ ಮಾಡಬೇಕು. ಮುಚ್ಚಿಟ್ಟು ಬೇಯಿಸೋದ್ರಿಂದ ಎಲ್ಲ ಕಡೆಯೂ ನೀಟಾಗಿ ಹರಡುತ್ತೆ. 1-2 ಮಿನಿಟ್ಸ್ ಬೇಯಿಸ್ಬೇಕು. ಅದಾದಮೇಲೆ ಆಮೇಲೆ ಸರ್ವ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.